ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತೀನಿ. ಇವತ್ತು ಟಾಪಿಕ್ಸ್ ನಾವು ಒಂದು 5 ಪೆನ್ನಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ಓಕೆ, ಫಸ್ಟ್ ಅದಕ್ಕಿಂತ ಮುಂಚೆ ಯಾವ್ಯಾವ ಪೆನ್ನಿ ಸ್ಟಾಕ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಹೇಳ್ತೀನಿ. ಈ ಕಂಪ್ನಿ ಬಿಸ್ನೆಸ್ಗಳು ಏನು ಅಂತಲೂ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಈ ಕಂಪನಿಯ ಫೈನಾನ್ಷಿಯಲ್ ಥಿಂಗ್ಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಸೆಪ್ಟೆಂಬರ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ತಾ ಹೋಗಿ ಅಂಟಿಲ್ ಜನವರಿ ಮಂತಲ್ಲಿ ಜಸ್ಟ್. ಓಕೆ, ಆರ್ ವಿ ಎನ್ ಎಲ್ ಕಂಪನಿ, ನೀವು ರೈಲ್ವೆ ಇಂಡಸ್ಟ್ರಿ ಕಂಪನಿ ಇದು, ನಿಮಗೆ ಗೊತ್ತಿದೆ. ಅದರಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಆಗಿ ಕಂಪನಿ ರೈಲ್ವೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದೆ. ಓಕೆ, ಇಂಡಿಯನ್ ಗೌರ್ಮೆಂಟ್ಸಲ್ಲಿ ಅದು ಮೇನ್ ರೀಸನ್ ಒಂದಾಗಿದೆ. ಈ ಕಂಪನಿ 47% ರಿಟರ್ನ್ ಕೊಟ್ಟಿದೆ. ರಿಟರ್ನ್ ಫ್ರಮ್ ಒನ್ ವಿನ್ ಒನ್ ಮಂತ್ ಒನ್ ಮಂತಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ, ಒನ್ ಮಂತಲ್ಲಿ 47% ರಿಟರ್ನ್ ಕೊಟ್ಟಿದೆ. ಓಕೆ, ಇದು ಒಂದು ಮೇಜರ್ ಇದಾಗಿದೆ. ಮತ್ತು ಸೆಕೆಂಡ್ ಕಂಪನಿನ ನಾವು ತಗೊಳ್ತೀವಿ. ಸೆಕೆಂಡ್ ಕಂಪನಿ ಐ ಆರ್ ಸಿ ಕಾನ್ ಇಂಟರ್ನ್ಯಾಷನಲ್ ಅಂಥೇಳಿ, ಈ ಕಂಪನಿ ಕೂಡ 60% ರಿಟರ್ನ್ ಕೊಟ್ಟಿದೆ ವಿತಿನ್ ಒನ್ ಮಂತಲ್ಲಿ. ಓಕೆ, ನೀವೇನಾದರೂ IFSC ಮತ್ತು ರೈಲ್ವೆ ಇಂಡಸ್ಟ್ರಿ IFSCಗೆ ಏನಾದರೂ ನೀವು ಹಾಕಿದ್ದಿದ್ರೆ 100% ನಿಮಗೆ ರಿಟರ್ನ್ ಸಿಗ್ತಿತ್ತು. ಅಂದರೆ ಇದೊಂದು ಗುಡ್ ಕಂಪನಿ IRFC. ಸೊ ಈ ಕಂಪ್ನಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 73 ರುಪೀಸಿಗೆ ತೊಗೊಂಡು ಬೈ ಮಾಡಿದಿದ್ರೆ ನಿಮಗೆ ಮಿನಿಮಮ್ 100% ರಿಟರ್ನ್ ಅಂತೂ ಪಕ್ಕ ನಿಮಗೆ ಸಿಗ್ತಿತ್ತು. ಓಕೆ, ಈ ಆಲ್ 3 ಕಂಪನೀಸ್ ಇದಾವೆ. ಇವು ರೈಲ್ವೆ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಿರುವಂಥ ಕಂಪನಿ. ಮತ್ತು ಮದರ್ ಸನ್ಸ್ ಅಂತೇಳಿ, ಈ ಮದರ್ ಸನ್ಸ್ ಕಂಪನಿ 66 ರುಪೀಸಿಗೆ ಇತ್ತು, ಇವಾಗ 62 ಅಂದರೆ -5 ಆಗಿದೆ. ಬಟ್ ಈ ಕಂಪ್ನಿ ಚೆನ್ನಾಗಿದೆ, ಯಾಕಂದರೆ ಇದು ಮದರ್ ಸನ್ ಅನ್ನೋದು ಇದು ಕಂಪ್ನಿ ವೈರಿಂಗ್ಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇದೆ. ಓಕೆನಾ, ಈ ಕಂಪ್ನಿಯ ಬೆನಿಫಿಟ್ಸ್ ಏನಪ್ಪ ನೀವು ತಿಳ್ಕೊಬೇಕಾದ ಅಂತಂದರೆ, ಈ ಕಂಪ್ನಿ ವೈರಿಂಗ್ಗಳನ್ನು ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಕಾರ್ಸ್ಗಳು ಬಂದರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಂಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ವೈರಿಂಗ್ಸ್ಗಳು ಮತ್ತು ಆ ಥರ ಪ್ರಾಡಕ್ಟ್ಸ್ಗಳಲ್ಲಿ. ಸೊ ಇದು ಈ ಥರ ಇದಕ್ಕೆ ತುಂಬ ಡಿಮ್ಯಾಂಡ್ಸ್ಗಳು ತುಂಬ ಜಾಸ್ತಿ ಬರ್ಬೋದು. ಸೊ ಈ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು -60% ಇದೆ. ಸೊ ಓಕೆನಾ, ಈ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾರು ಬೇಕಾದರೂ ಮಾಡ್ಬೋದು. ಸೊ ದಟ್ ಈಸ್ ಮೇನ್ ಥಿಂಗ್ಸ್. ಮತ್ತು ಐ ಡಿ ಎಫ್ ಸಿ ಬ್ಯಾಂಕ್ಸು 92-99 ಹೋಗಿತ್ತು, 14% ಆಗಿದೆ. IDFC ಬ್ಯಾಂಕ್ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾಕಂದರೆ ಬಿಸ್ನೆಸ್ ಲಾಜಿಕ್ಸು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕಲ್ಲಿ ಇವೆಲ್ಲ, ಮತ್ತು ಅಕೌಂಟ್ ಓಪನಿಂಗ್ ಫಾರ್ಮ್ಸು ಮತ್ತು ಅಕೌಂಟಿಂಗ್ ಸಿನಾರಿಯಸು ಮತ್ತು ಎಲ್ಲ ಕಡೆಯೂ ಥಿಂಗ್ ಮಾಡಿದರೆ ಐ ಡಿ ಎಫ್ ಸಿ ಬ್ಯಾಂಕು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಮೇನ್ ಆಗಿದೆ. ಸೊ ನೋಡಿ, ಇವು 5 ಸ್ಟಾಕ್ಸ್ಗಳು ಪೆನ್ನಿ ಸ್ಟಾಕ್ ಥರನೇ ಪೆನ್ನಿ ಸ್ಟಾಕ್ಸ್ಗಳೇ ಇರೋದು ಇವು. ಓಕೆ, ಪೆನ್ನಿ ಸ್ಟಾಕ್ಸೇ ಇರೋದು. ನೀವು ಇದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಈ ಸ್ಟಾಕ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ, ಜಸ್ಟ್ ಇಲ್ಲಾಂದರೆ ನಿಮ್ಮ ವಿಶ್ ಲಿಸ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಬೇಕಿದ್ರೆ ನೀವು ಚೆಕ್ ಮಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ.